ಆತ್ಮೀಯರೆ ಎಲ್ಲರಿಗೂ ನಮಸ್ಕಾರ. ವಿಜಯವಾಣಿ ರಾಜಕೀಯ ವಿಶ್ಲೇಷಣೆ ವೇದಿಕೆಗೆ ಸ್ವಾಗತ. ಹಾಗೆ ವಿಜಯವಾಣಿ ಯೂಟ್ಯೂಬ್ಗೂ ಕೂಡ ನಿಮಗೆ ಸ್ವಾಗತ. ನಾನು ಶಿವಾನಂದ ತಗಡೂರು. ಬನ್ನಿ ಇವತ್ತು ರಾಜಕೀಯ ಅಪ್ಡೇಟ್ಸ್ ಏನಿದೆ ನೋಡ್ಕೊಂಡು ಬರೋಣ. ಇವತ್ತು ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಎಗೈನ್ ಅವರು ಮಠಗಳ ರನ್ ಅಥವಾ ಟೆಂಪಲ್ ರನ್ ಎಲ್ಲವನ್ನು ಮತ್ತೆ ಮತ್ತೆ ಮುಂದುವರಿಸಿದ್ದಾರೆ. ಮೊನ್ನೆಯಷ್ಟೇ ಸಿದ್ಧಗಂಗಾ ಮಠಕ್ಕೆ ಹೋಗಬಂದಿದ್ದರು. ಈಗ ಸುತ್ತೂರು ಮಠಕ್ಕೆ ಹೋಗುವಂಥ ಮೈಸೂರು ಕಡೆಗೆ ಹೋಗುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ಅವರು ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಅವರ ಹರಕೆಯನ್ನು ಹರಕೆ ಹೊತ್ತದ್ದನ್ನು ತೀರಿಸಿ ನಂತರ ಸುತ್ತೂರು ಮಠಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳ ಆಶ್ರಮಕ್ಕೆ ಹೋಗಿದ್ದಾರೆ. ಹಾಗೆ ಅಲ್ಲಿ ಸುತ್ತೂರು ಮಠದ ಜೆ ಎಸ್ ಎಸ್ ಸರ್ಕಲ್ನಲ್ಲಿ ಇರುವಂಥ ಒಂದು ಬಸವೇಶ್ವರ ಪ್ರತಿಮೆಗೆ ಹಾರ ಹಾಕುವ ಮೂಲಕ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಅಲ್ಲಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೋಗಿರೋದು ಸಹಜ, ದೇವಸ್ಥಾನಗಳಿಗೆ ಹೋಗೋದು ಮಠಗಳಿಗೆ ಹೋಗೋದು ಸಹಜ ಅಂತೇಳಿ ಅಂದ್ಕೋಬೋದು. ಆದರೆ ಇದನ್ನು ಎಲ್ಲ ಮುಖ್ಯಮಂತ್ರಿಗಳು ಮುಂದುವರಿಸ್ಕೊಂಡು ಬಂದಿದ್ದಾರಾ ಅಂತೇಳಿ ಪ್ರಶ್ನೆ ಮಾಡೋದಾದರೆ ಇಲ್ಲ. ಹಿಂದೆ ಇದ್ದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಆ ಸಂದರ್ಭವನ್ನೇ ನಾವು ನೋಡೋಣ. ಸಿದ್ದರಾಮಯ್ಯನವರು ಟೆಂಪಲ್ ರನ್ ಮಾಡಿದ್ರಾ? ಇಲ್ಲ. ಅಥವಾ ಮಠಮಾನ್ಯಗಳಿಗೆ ಭೇಟಿ ಕೊಟ್ಟರಾ? ಇಲ್ಲ. ಅವರು ಭೇಟಿ ಕೊಟ್ಟಿದ್ದೆಲ್ಲಿಗೆ? ಯು ಆರ್ ಅನಂತಮೂರ್ತಿ ಅಂತವ್ರ ಮನೆಗೆ. ಎಚ್ ಎಸ್ ದೊರೆಸ್ವಾಮಿಯವರು ಶತಾಯುಷಗಳಾಗಿದ್ದರು, ಅವರು ಇತ್ತೀಚೆಗಷ್ಟೇ ತೀರ್ಕೊಂಡ್ರು. ಅವರು ಸ್ವತಂತ್ರ ಹೋರಾಟಗಾರರು, ಅವರ ಮನೆಗೆ ಭೇಟಿ ಕೊಟ್ಟಿದ್ದರು. ಹಾಗೆ ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ದೇವನೂರು ಮಹಾದೇವ ಅವ್ರನ್ನ ಭೇಟಿ ಮಾಡಿದರು. ಈ ಥರದ ಪ್ರಯತ್ನಗಳನ್ನು ಅವರು ಮಾಡಿದರು. ಆದರೆ ಒಬ್ಬೊಬ್ಬರು ಮುಖ್ಯಮಂತ್ರಿಗಳ ಕಾಲಘಟ್ಟದಲ್ಲಿ ಒಂದೊಂದು ನಡ್ಕೊಂಡು ಬಂದಿದೆ. ಇವತ್ತು ಯಡಿಯೂರಪ್ಪನವರು 2008ರಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈ ಒಂದು ಹೊಸ ಪ್ರಯತ್ನ ಏನೋ ಶುರುವಾಯಿತು ಅಂತೇಳಿ ಅನಿಸುತ್ತೆ. 2006ರಲ್ಲೇ ಅದು ಚಾಲನೆ ಬಂದಂಗಿದೆ. ಅವರು ಮಠಮಾನ್ಯಗಳ ಜೊತೆ ಹೆಚ್ಚು ಸಂಬಂಧಗಳನ್ನು ಇಟ್ಕೊಂಡಂಥವ್ರು. ಆ ಕಾರಣಕ್ಕಾಗಿ ಅವರು ಅಧಿಕಾರ ಬಂದಾಗ, ಅಧಿಕಾರ ತಪ್ಪಿ ಹೋದಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಮಠಗಳಿಗೆ ಹೋಗಿ ಬರುವಂಥದ್ದನ್ನು ಅವರು ರೂಢಿಸ್ಕೊಂಬಂದಿದ್ದರು. ಅಧಿಕಾರ ವಂಚಿತ ಆದಾಗಲೂ ಸಿದ್ಧಗಂಗಾ ಮಠಕ್ಕೆ ಹೋಗ್ತಿದ್ರು, ಅಧಿಕಾರ ಬಂದಾಗಲೂ ಹೋಗ್ತಾಯಿದ್ರು. ಇದು ಪರಂಪರೆ ಸ್ವಲ್ಪ ಇನ್ನೂ ವ್ಯಾಪ್ತಿ ಜಾಸ್ತಿಯಾಗಿ ಎಲ್ಲ ಕಡೆ ಮುಂದುವರಿತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಸಚಿವರ ದಂಡೆ ಅಲ್ಲಿಗೆ ಹೋಗಿದೆ. ಆಶ್ಚರ್ಯ ಅದು, ಯಾಕೆ ಅಂತ ಗೊತ್ತಿಲ್ಲ. ಒಂದು ಅಲ್ಲಿಯ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಇರಬೇಕು, ಅವರು ಸಹಜವಾಗಿ ಅವರಿದ್ದಾರೆ. ಹಾಗೆ ಮಂಡ್ಯ ಜಿಲ್ಲೆಯನ್ನು ಹಾದಿ ಹೋಗುವಂಥ ಸಂದರ್ಭದಲ್ಲಿ ನಾರಾಯಣಗೌಡರು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಜೊತೆ ಹೋಗಿದ್ದಾರೆ ಅಂತೇಳಿ ಅಂದ್ಕೊಳ್ಳೋಣ. ಹಾಗೆ ಅಲ್ಲಿ ಮತ್ತೆ ಒಟ್ಟು ಸಚಿವರುಗಳನ್ನು ಲೆಕ್ಕ ಹಾಕಿ ನೋಡಿದ್ರೆ 5 ಜನ ಸಚಿವರುಗಳಲ್ಲಿ ಹೋಗಿದ್ದಾರೆ. ವಿ ಸೋಮಣ್ಣ ಅವರು ಹೋಗಿದ್ದಾರೆ, ಡಾಕ್ಟರ್ ಕೆ ಸುಧಾಕರ್ ಅವರು ಹೋಗಿದ್ದಾರೆ, ಹಾಗೆ ಮುರುಗೇಶ್ ನಿರಾಣಿ ಅವರು ಹೋಗಿದ್ದಾರೆ. ಸುಧಾಕರ್ ಅವರು ಕೋವಿಡ್ ಸಭೆ ಇದೆ ಅಂತೇಳಿ ಆ ನೆಪದಲ್ಲಿ ಅವರು ಸಿ ಎಂ ಜೊತೆಯಲ್ಲಿ ಹೋಗಿದ್ದಾರೆ. ಈ ಎಲ್ಲ ಒಟ್ಟು ಸಚಿವರ ದಂಡು ಅಲ್ಲಿಗೆ ಹೋಗಿ ಬರುವಂಥ ಕೆಲಸವನ್ನು ಮಾಡಿದೆ. ಅದಾದಮೇಲೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣ ಅವರ ಮನೆಗೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟು ಬಂದಿದ್ದಾರೆ. ಎಲ್ಲ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಸಿ ಎಂ ಭೇಟಿ ಕೊಡ್ತಾ ಇದ್ದಾರಾ? ಅದು ಕೂಡ ಇಲ್ಲ, ಕ್ವಶನ್ ಮಾರ್ಕ್. ಯಾಕೆ ಅದು ಗೊತ್ತಿಲ್ಲ. ಒಂದು ಮಾಜಿ ಪ್ರಧಾನಿ ಅಥವಾ ಮಾಜಿ ಮುಖ್ಯಮಂತ್ರಿಗಳಾದಂತೆ ದೇವೇಗೌಡರ ಮನೆಗೆ ಹೋಗಿ ಬಂದಿದ್ದೆ, ಸಾಕಷ್ಟು ಟೀಕೆ ಟಿಪ್ಪಣಿಗಳೆಲ್ಲ ಒಳಗಾಯಿತು. ಅವರ ಪಕ್ಷದ ಅವರ ಪಕ್ಷದವರೇ ಇದನ್ನು ಟೀಕೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರು. ಅದರ ಜೊತೆಗೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ಹಂತ ಕೂಡ ಬೇರೆ ಕಡೆಯಿಂದ ನಡೀತು. ಮಾಜಿ ಮುಖ್ಯಮಂತ್ರಿಗಳಾದಂಥವರು ವೀರಪ್ಪ ಮೊಯ್ಲಿ ಇದ್ದಾರೆ, ಸಿದ್ದರಾಮಯ್ಯನವರಿದ್ದಾರೆ, ಅವ್ರ ಮನೆಗಳಿಗೆ ಸಿ ಎಂ ಹೋಗ್ತಾರಾ? ಅದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ಥರದ್ದು ಎಲ್ಲದು ಒಂದು ಚರ್ಚೆಗೆ ಗ್ರಾಸ ಆಗುವಂಥ ಸಂಗತಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ. ಇದರ ಆಚೆಗೆ ಹೊರತುಪಡಿಸಿ ನಾವು ನೋಡಿದರೆ ಇವತ್ತು ಏನೇನು ಕೆಲಸಗಳಾಗಿದೆ ಅಥವಾ ಯಾವ ಸಚಿವರುಗಳು ಆಕ್ಟಿವ್ ಆಗಿ ಇವತ್ತು ಅವರ ಕೆಲಸ ಕಾರ್ಯಗಳ ಥರ ನೋಡಿದ್ದಾರೆ ಅನ್ನೋದನ್ನು ನಾವು ಒಮ್ಮೆ ನೋಡೋದಾದರೆ, ಈ 4ನೇ ತಾರೀಕು ನಮ್ಮ ಸಚಿವ ಸಂಪುಟ ರಚನೆ ಆಯಿತು. 7ನೇ ತಾರೀಕಿಗೆ ಎಲ್ಲರಿಗೂ ಸಚಿವರುಗಳಿಗೆ ಖಾತೆಗಳನ್ನು ಹಂಚಿದರು. ಖಾತೆಗಳು ಹಂಚಿದ ಮೇಲೆ ಯಾರ್ಯಾರು ಸಚಿವರು ಇಲ್ಲಿ ಬಂದು ಕೆಲಸವನ್ನು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತೇಳಿ ನೋಡಿದರೆ ಭಾಳ ಬೆರಳೆಣಿಕೆ ಅಷ್ಟು ಜನ ಇವತ್ತು ಶಕ್ತಿ ಸೌಧಕ್ಕೆ ಬಂದಿದ್ದಾರೆ, ವಿಧಾನಸೌಧಕ್ಕೆ ಬಂದಿದ್ದಾರೆ. ಅದರಲ್ಲಿ ಗೃಹ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ಕೊಂಡಂಥ ಹೋಮ್ ಮಿನಿಸ್ಟರ್ ಅರ್ಗ ಜ್ಞಾನೇಂದ್ರ ಅವರು ಇವತ್ತು ಸಭೆಯನ್ನು ಮಾಡಿದ್ದಾರೆ. ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಭಾಳ ದೊಡ್ಡ ಇಲಾಖೆ, ಅದು ಹೆಚ್ಚು ಕಡಿಮೆ 29,000-30,000 ಕೋಟಿ ಬಜೆಟ್ ಇರುವಂಥ ಭಾಳ ದೊಡ್ಡ ಇಲಾಖೆ. ಆ
ಖಾತೆ ಜವಾಬ್ದಾರಿ ಹೊತ್ತಿರುವಂಥ ಕೋಟಾ ಶ್ರೀನಿವಾಸ ಪೂಜಾರಿ ಇವತ್ತು ಅವರು ಬಂದು ಸಭೆಯನ್ನು ಮಾಡಿದ್ದಾರೆ. ಹಾಗೆ ಅಶೋಕ್ ನಾರಾಯಣ ಅವರು ಮನೆಯಿಂದಲೂ ಕೂಡ ಅವರು ಆಕ್ಟಿವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅಷ್ಟು ಬಿಟ್ಟರೆ ಕೆಲವು ಭಾಳಷ್ಟು ಸಚಿವರುಗಳು ಆಯಾ ಜಿಲ್ಲೆಗಳಲ್ಲೇ ಇನ್ನೂ ಅಲ್ಲೇ ಅವರ ಸಚಿವ ಸನ್ಮಾನ ದೇವಸ್ಥಾನ ಭೇಟಿ ಅಭಿಮಾನಿಗಳ ಭೇಟಿ ಅಥವಾ ಅಲ್ಲಿ ಕಾರ್ಯಕರ್ತರನ್ನ ಸಭೆಗಳು ಈ ಥರದ್ರಲ್ಲೇ ಇನ್ನೂ ಮುಳುಗೋಗಿದ್ದಾರೆ. ಮತ್ತು ಅವರು ಸಚಿವ ಸಂಪುಟ ರಚನೆ ಆದ ಸಂದರ್ಭದಲ್ಲಿ ಮೊದಲ ಕ್ಯಾಬಿನೆಟ್ ಆದ ಸಂದರ್ಭದಲ್ಲಿ ಒಂದು ಸೂಚನೆಯನ್ನು ಕೊಡಲಾಗಿತ್ತು ಅವರಿಗೆ. ಏನು ಸೂಚನೆ ಅಂದರೆ, ನೀವು ನೆರೆ ಅವಳಿಗೆ ಸಂತ್ರಸ್ತರ ಭೇಟಿಗೆ ಹೋಗಬೇಕು ಮತ್ತು ಅವರ ನೆರವಿಗೆ ನಿಲ್ಲಬೇಕು, ಜೊತೆಗೆ ಕೋವಿಡ್ಗೆ ಸಂಬಂಧಪಟ್ಟಾಗೆ ಸಭೆಗಳನ್ನು ಮಾಡಬೇಕು ಅಂತೇಳಿ ಆ ಸಭೆಗಳನ್ನೆಲ್ಲ ಮಾಡಿದ್ದಾರೆ. ಅದಾದರೆ ಸಭೆಗಳ ನಂತರ ಮತ್ತೆ ಮತ್ತೆ ಅವರ ಊರುಗಳಲ್ಲಿ ಕ್ಷೇತ್ರಗಳಲ್ಲಿ ಓಡಾಡುವಂಥ ಕೆಲಸವನ್ನು ಬಿಟ್ಟು ಇನ್ನೂ ಬೆಂಗಳೂರಿಗೆ ಬರುವಂಥ ಅವರ ಕೆಲಸ ಕಾರ್ಯಗಳಲ್ಲಿ ತೊಡಗುವಂಥ ಕೆಲಸವನ್ನು ಮಾಡ್ದಂಗೆ ಕಾಣ್ತಾ ಇಲ್ಲ. ನಾಳೆ ನಾಡಿದ್ರಲ್ಲಿ ಅವರೆಲ್ಲರೂ ಇನ್ನೂ ಹೆಚ್ಚು ಜನರು ಇಲ್ಲಿ ಬರ್ತಾರೆ ಅಂತೇಳಿ ನಾವು ನೋಡೋಣ. ಹಾಗೆ ಇದ್ರ ಜೊತೆಗೆ ಖಾತೆ ಖ್ಯಾತೆ ಇದು ಅಂತ್ಯ ಆಯಿತಾ ಅಂತೇಳಿ ನೋಡಿದರೆ ಅದು ಕೂಡ ಅಂತ್ಯ ಆಗಿಲ್ಲ. ಇವತ್ತಿಗೂ ಆನಂದ್ ಸಿಂಗ್ ಅಸಮಾಧಾನ ಹಾಗೇ ಇದೆ, ಎಮ್ ಟಿ ಬಿ ಅಸಮಾಧಾನ ಹಾಗೇ ಇದೆ. ಅವ್ರನ್ನ ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅಂತೇಳಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಅದನ್ನು ರಾಜಕೀಯವಾಗಿಯೂ ಅಣಿಲಿಕ್ಕೆ ಏನು ಸಾಧ್ಯ ಇದೆ, ಆ ಪ್ರಯತ್ನವೂ ನಡೀತಾ ಇದೆಯಾ ಅಂತೇಳಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದರೆ ಅದಕ್ಕೆ ಟಾಂಗ್ ಕೊಟ್ಟಿರುವಂಥವ್ರು ಬಿ ಸಿ ಪಾಟೀಲ್ ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಅವರಿಗೆ ಏನು ಇವರಿಗೆ ಕೊಟ್ಟ ಖಾತೆಗಳನ್ನೇ ಸಮರ್ಥವಾಗಿ ನಿಭಾಯಿಸೋಕ್ಕೆ ಸಾಧ್ಯ ಇಲ್ವ ಅನ್ನುವಂಥ ಧ್ವನಿಯಲ್ಲಿ ಮುನಿರತ್ನ ಮಾತಾಡಿದ್ದಾರೆ. ಅಂದರೆ ಅವರ ಬಾಂಬೆ ಟೀಮ್, ಬಾಂಬೆ ಬಾಯ್ಸ್ ಅಂತೇಳಿ ನಾವೇನು ಕರಿತೀವಿ, ಅವರೊಳಗಡೆಲೇ ಈ ಧ್ವನಿಗಳು ಎತ್ತುವಂಥ ಪ್ರಯತ್ನವನ್ನು ನಡೆದಿದೆ. ಹಾಗಾಗಿ ಒಬ್ಬರನ್ನು ಮತ್ತೊಬ್ಬರ ಮೇಲೆ ಹತ್ತಿಕ್ಕುವಂಥ ಹಣಿಯುವಂಥ ಕೆಲಸ ಈ ರಾಜಕೀಯವಾಗಿ ಇದು ನಡೀತಾನೇ ಇರುತ್ತೆ. ಇಂಥ ಎಲ್ಲದರ ನಡುವೆ ಸಿ ಎಮ್ಮು ಅವರ ಕಾರ್ಯಶೈಲಿಯನ್ನು ಒಂದಷ್ಟು ರೂಢಿಸ್ಕೊಂಡು ತನ್ನದೇ ಆದಂಥ ಒಂದು ತಂಡವನ್ನು ಕಟ್ಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಅದಕ್ಕೋಸ್ಕರನೇ ಅವ್ರಿಗೆ ಗೋಪಾಲ್ ಸರಿ ಇದ್ರದ್ದು ಗಿರೀಶ್ ಹೊಸೂರ್ ಅವ್ರನ್ನ ತಂದಿದ್ದಾರೆ, ಜೊತೆಗೆ ಪೊನ್ನುರಾಜ್ ಅವ್ರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡ್ಕೊಂಡಿದ್ದಾರೆ. ಈ ಥರದ್ದೆಲ್ಲ ಒಂದೊಂದು ಸಣ್ಣ ಸಣ್ಣ ಸಂಗತಿಗಳ ದೃಷ್ಟಿಯಲ್ಲಿ ಅವರು ಒಂದು ತನ್ನದೇ ಆದ ಒಂದು ಟೀಮ್ ಕಟ್ಕೊಂಡು ಅದ್ರ ಮೂಲಕ ಸರ್ಕಾರದ ತೀರ್ಮಾನ ಇರಲಿ, ನಿರ್ಧಾರ ಇರಲಿ, ಏನ ಕ್ರಮ ತೆಗೆದುಕೊಳ್ಳುವಂಥದ್ದು ಇವೆಲ್ಲವೂ ಅತ್ಯಂತ ವೇಗವಾಗಿ ಫಾಸ್ಟಾಗಿ ಜನಸಾಮಾನ್ಯರಿಗೆ ತಲುಪುವಂಥ ನಿಟ್ಟಿನಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತೇಳಿ ಅನಿಸುತ್ತೆ. ಅದರ ಜೊತೆಗೆ ಸಚಿವಾಲಯದಲ್ಲೂ ಒಂದಷ್ಟು ಬದಲಾವಣೆಗಳು ಮಾಡಬೇಕು ಅಂತೇಳಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ, ಅದನ್ನು ಯಾವ ರೀತಿ ಅದು ಫಿಲ್ಟರ್ ಮಾಡಲಿಕ್ಕೆ, ಯಾಕೆಂದರೆ ಏನೇ ಕೆಲಸ ಮಾಡೋಕ್ಕೆ ಹೋದರೂ ಅಲ್ಲೊಂದು ಯಡಿಯೂರಪ್ಪ ಅವರ ನೆರಳಿದೆ, ಯಡಿಯೂರಪ್ಪನವರ ಪ್ರಭಾವ ಇದೆ, ಆ ಪ್ರಭಾವಳಿಯಿಂದ ಆಚೆ ಬರುವಂಥ ಪ್ರಯತ್ನವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಅವರು ಒಂದಷ್ಟು ಸರ್ಕಸ್ಗಳನ್ನು ಮಾಡ್ತಲೇ ಇದ್ದಾರೆ. ಈ ಸರ್ಕಸ್ಸು ಅವ್ರ ಮೈ ಮೇಲೆ ಬೀಳುತ್ತಾ ಅಥವಾ ಅವರಿಗೆ ವರವಾಗಿ ಬರುತ್ತಾ ಶಾಪವಾಗಿ ಬರುತ್ತಾ ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನುಳಿದಂಥ ವಿಚಾರಗಳನ್ನು ಚರ್ಚೆ ಮಾಡೋಣ. ಅಲ್ಲಿವರೆಗೂ ನಿಮ್ಮ ನಮಸ್ಕಾರ.